ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಫ್ರೆಂಡ್ಸ್ ಅರ್ನಿಂಗ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಆಪ್ ಇದೆ ಸೊ ಅಪ್ ಆದ ತಕ್ಷಣವೇ ಆರಾಮಾಗಿ ಅರ್ನಿಂಗ್ ಬರುತ್ತೆ ಇದು ಒಂದು ಕಲರ್ ಪ್ರೊಡಕ್ಷನ್ ಅಪ್ಲಿಕೇಶನ್ ಆಗಿದೆ ಅಪ್ ಆದ ತಕ್ಷಣ ಸೊ ನೂರ ಇಪ್ಪತ್ತೊಂದು ಬರುತ್ತೆ ನೆಕ್ಸ್ಟ್ ವಿತ್ರಾಲಯ ಕೂಡ ಒಂದು ಸ್ವಲ್ಪ ಅಮೌಂಟ್ ಬರುತ್ತೆ ಸೊ ಎಷ್ಟು ಬರುತ್ತೆ ಸೊ ಯಾವ ರೀತಿ ಆಗಿರುತ್ತೆ ಸೊ ಅದರಿಂದ ವಿನ್ ಯಾವ ರೀತಿ ಆಗಬೇಕು ನಂತರ ಆ ಅಮೌಂಟ್ನ ಯಾವ ರೀತಿ ವಿತಾಲ ಮಾಡ್ಕೋಬೇಕು ಮಿನಿಮಮ್ ವಿತ್ರಾಲಯ ಅಷ್ಟು ಪ್ರತಿಯೊಂದು ಡೀಟೇಲ್ಸ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ಅಂತ ನಾವು ವಾಚ್ ಮಾಡೋಕೆ ಸೊ ಹಾಗೆ ಏನಂತ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೊಡ್ಲಿಕ್ಕೆ ಬಿಟ್ಟು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಹಾಗೆ ಮತ್ತೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಬಟ್ ಅಂತ ನೋಟಿಫಿಕೇಶನ್ ಬರುತ್ತೆ ನೀವು ಆರಾಮಾಗಿ ನಮ್ಮ ವೀಡಿಯೋನ ವಾಚ್ ಮಾಡ್ತಾ ಕೂಡ ಹೋಗ್ಬೋದು ನೆಕ್ಸ್ಟ್ ನೀವು ಏನಂತ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನಾನು ಜಾಯ್ನ್ ಆಗಿಲ್ಲ ಅಂದರೆ ಮೋಸ್ಟ್ ಮೋಸ್ಟ್ ಬೇಗ ಹೋಗಿಬಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋಗ್ತೀವಿ ಲೈಸ್ ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ಒಂದು ಪೇಮೆಂಟ್ ಪ್ರೂಫ್ ಆಗಲಿ ಮತ್ತು ಯಾವುದೇ ಒಂದು ಆಪ್ ಲಾಂಚ್ ಆದರೂ ಕೂಡ ಪ್ರತಿಯೊಂದು ಏನೇ ಒಂದು ಅಪ್ಡೇಟ್ ಇದ್ದರೂ ನಾವು ಟೆಲಿಗ್ರಾಮಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತೀವಿ ಸೊ ಪ್ರತಿಯೊಂದು ಸೆಂಡ್ ಮಾಡ್ತಾ ಇರ್ತೀವಿ ಸೊ ನೀವು ಬೇಗ ಹೋಗಿಬಿಟ್ಟು ಅಲ್ಲಿ ಜಾಯಿನನ್ನು ಆಗಬೇಕಾಗುತ್ತೆ ಇಲ್ಲಿ ಜಾಯ್ನ್ ಆಗೋದ್ರಿಂದ ಯಾವುದೇ ಒಂದು ಲೂಟ್ ಬಂದ ತಕ್ಷಣ ನಾವು ಇಲ್ಲಿ ಅಪ್ಡೇಟ್ ಮಾಡ್ತೀವಿ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸೊ ಬೇಗ ನೋಡಿಬಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಸೊ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸು ಯಾವ 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 ರೀತಿ ಗರ್ನಿಂಗ್ನ ಮಾಡ್ಕೊಳ್ಬೇಕಂತ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೀವು ಡಿಸ್ಕ್ರಿಪ್ಷನ್ ಅವರ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತಕ್ಷಣ ಈ ರೀತಿಯಾದ ಒಂದು ಇಂಟರ್ಪೇಜ್ ಓಪನ್ ಆಗುತ್ತೆ ಮೊಬೈಲ್ ನಂಬರು ಸೊ ಓ ಟಿ ಪಿ ಹಾಕೋಬೇಕಾಗುತ್ತೆ ಇಲ್ಲೊಂದು ಪಾಸ್ವರ್ಡ್ ಹಾಕೊಳ್ಳಿ ನೆಕ್ಸ್ಟ್ ನೋಡ್ತಾ ಇರೋದು ವೆಲ್ಕಮ್ ಆಗಿ ಒನ್ ಟ್ವೆಂಟಿ ಒನ್ ರುಪೀಸ್ ಬರ್ತಾ ಇರುತ್ತೆ ನೆಕ್ಸ್ಟ್ ನೋಡ್ತಾ ನೀವು ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದ ನಂತರ ನೆಕ್ಸ್ಟ್ ನೋಡ್ತಾ ಇರ್ಬೋದು ಜಸ್ಟ್ ನಾನು ಲಾಗಿನ್ ಆಗಿದ್ದೀನಿ ಲಾಗಿನ್ ಆದ ನಂತರ ಮೇಲ್ಗಡೆ ನೋಡ್ತಾ ಇರೋದು ಒನ್ ಟ್ವೆಂಟಿ ರುಪೀಸ್ ಅವೈಲೇಬಲ್ ಬ್ಯಾಲೆನ್ಸ್ ಅಂತ ತೋರಿಸ್ತಾ ಇದೆ ಜಸ್ಟ್ ಸೈನ್ ಅಪ್ ಆದ ತಕ್ಷಣ ನೂರ ಇಪ್ಪತ್ತೊಂದು ರೂಪಾಯಿ ಅನ್ನೋದು ಆ್ಯಡ್ ಆಗುತ್ತೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಇನ್ವೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ವೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೂಡ ಏಜೆಂಟ್ ಅಮೌಂಟಲ್ಲಿ ನೋಡ್ತಾ ಇರೋದು ಇಲ್ಲಿ ಕೂಡ ಟ್ವೆಂಟಿ ರುಪೀಸ್ ಆಗುತ್ತೆ ಟೋಟಲ್ ನೋಡ್ತಾ ಇರ್ಬೋದು ಒನ್ ಫೋರ್ಟಿ ಒನ್ ರುಪೀಸ್ ಆ್ಯಡ್ ಆಗಿದೆ ಜಸ್ಟ್ ಸೈನ್ ಅಪ್ ಆದ ತಕ್ಷಣ ಉತ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ತಾ ಇರೋದು ಇಲ್ಲಿ ಎರಡು ಬ್ಯಾಂಕ್ ಅಕೌಂಟ್ ಕಾಣ್ತಾ ಎರಡು ಬ್ಯಾಂಕ್ ಅಕೌಂಟ್ ನಿಮ್ಮ ಅಕೌಂಟ್ ಹೋಲ್ಡರ್ ನೇಮ್ ಯಾವ ರೀತಿ ಇರುತ್ತೆ ನೇಮ್ ಹಾಕೋಬೇಕಾಗುತ್ತೆ ಐ ಎಫ್ ಸಿ ಕೋಡ್ ಬ್ಯಾಂಕ್ ನೇಮು ಅಕೌಂಟ್ ನಂಬರು ಮತ್ತು ರಿಟರ್ನ್ ಅಕೌಂಟ್ ನೇ ನಂಬರು ಮತ್ತು ಇಮೇಲ್ ಐ ಡಿ ಇದ್ದರೆ ನೀವು ಇಮೇಲ್ ಐ ಡಿ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಕನ್ಫರ್ಮ್ ಕಾಣ್ತಿರ್ತದೆ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಮಿನಿಮಮ್ ವಿತ್ರಾಲ್ ಟೂ ಹಂಡ್ರೆಡ್ ಇದೆ ಸೊ ನೋಡ್ತಾ ಇರೋ ಟೂ ಹಂಡ್ರೆಡ್ ರೂಪಾಯಿ ನೀವು ಏನಾದರೂ ವಿತ್ರಾಲ್ ಮಾಡ್ರೆ ನಲ್ವತ್ತೈದು ರೂಪಾಯಿ ಕಟ್ಟಾಗಿ ಸೊ ನಿಮಗೆ ಎಷ್ಟು ಅಂದರೆ ಒಂದು ನೂರ ಐವತ್ತೈದು ರೂಪಾಯಿ ಬರುತ್ತೆ ಸೊ ಒಂದು ನೂರ ಐವತ್ತೈದು ರೂಪಾಯಿ ಯಾವ ರೀತಿ ಒಂದು ನೂರ ಐವತ್ತೈದು ರೂಪಾಯಿ ಯಾವ ರೀತಿ ಅರಿಂಗ್ ಮಾಡ್ಕೊಳ್ಬೇಕಂದ್ರೆ ನೋಡ್ತಾ ಇರ್ಬೋದು ವಿನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ವಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೆಡಲ್ ನೋಡ್ತಾ ಇರೋದು ಆಗಿ ಒಂದು ನೂರ ಇಪ್ಪತ್ತೊಂದು ರೂಪಾಯಿ ತೋರಿಸ್ತಾ ಇದೆ ಸೊ ಇಲ್ಲಿ ಕ್ರಕ್ ಕಲರ್ ಪ್ರೊಡಕ್ಟ್ ನಡೀತಾ ಇದೆ ಸೊ ನೆಕ್ಸ್ಟ್ ನೋಡ್ತಾ ಇರೋದು ಗ್ರೀನ್ಗೆ ಜಸ್ಟು ಹತ್ತು ರೂಪಾಯಿನ ಬೆಟ್ ಮಾಡ್ತೀನಿ ಹತ್ತು ರೂಪಾಯಿ ಬೆಟ್ಟಿಂಗನ್ನು ಮಾಡಿದ್ದೀನಿ ಸ್ವಲ್ಪ ಹೊತ್ತು ವೇಟ್ ಮಾಡೋಕ್ಕೋಗುತ್ತೆ ರಿಸಲ್ಟ್ ಅನ್ನೋದು ಬರುತ್ತೆ ಒಂದು ಕೇವಲ ಒಂದು ಪಾಯಿ ಸೆಕೆಂಡಲ್ಲಿ ಕೌಂಟರ್ ಸ್ಟಾರ್ಟ್ ಆಗಿದೆ ಸೊ ನೆಕ್ಸ್ಟ್ ನೋಡ್ತಾ ಇರೋದು ಇಲ್ಲಿ ನಮ್ಮದು ರಿಸಲ್ಟ್ ಬರುತ್ತೆ ನೋಡ್ತಾ ಇರೋದು ನಾವು ಗ್ರೀನ್ಗೆ ಟೆನ್ ರೂಪಾಯಿ ಬೆಟ್ಟಿಂಗನ್ನು ಮಾಡಿದ್ದೀವಿ ಸೊ ಲಾಯ್ಸ್ ಆಗಲಿಲ್ಲ ಬಂತು ಬಟ್ ಆದರೆ ಏನೋ ವ್ಯಾಲೆಟ್ ಕೂಡ ಮಿಕ್ಸ್ ಆಗಿ ಬಂತು ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ ಮತ್ತು ಗ್ರೀನ್ಗೆ ಏನು ಮಾಡ್ತೀನಿ ಸೊ ಬೇಡ ಗ್ರೀನ್ಗೆ ಹತ್ತು ರೂಪಾಯಿ ಬೆಟ್ ಮಾಡ್ಬೇಕು ಅನ್ಕೊತೀನಿ ಬೇಡ ರೆಡ್ಗೆ ಹತ್ತು ರೂಪಾಯಿ ಬೆಟ್ಟಿಂಗನ್ನು ಮಾಡ್ತೀನಿ ರೆಡ್ಗೆ ಹತ್ತು ರೂಪಾಯಿ ಬೆಟ್ಟಿಂಗನ್ನು ಮಾಡಿದೀನಿ ಮತ್ತೆ ಎಟು ವೇಟ್ ಮಾಡೋಕ್ಕಾಗುತ್ತೆ ಇಲ್ಲಿ ನೋಡ್ತಾರು ಟೈಮ್ ಸ್ಟಾರ್ಟ್ ಆಗ್ತಾ ಇದೆ ಮೇಲೆಗಡೆ ಕೌಂಟ್ ಡೌನ್ ಇನ್ನು ಸೆಕೆಂಡ್ ಇದೆ ಸೊ ವೇಟ್ ಮಾಡಬೇಕಾಗುತ್ತೆ ಸೊ ನಾನು ರೆಡ್ಗೆ ಈ ಸಲ ಹತ್ತು ರೂಪಾಯಿ ಬೆಟ್ಟಿಂಗೇ ಮಾಡು ಹಾಗೆ ಬೆಟ್ಟಿಂಗನ್ನು ಗ್ರೀನ್ ಮಾಡಿದ್ವಿ ಅಲ್ಲಿ ವ್ಯಾಲೆಟ್ ಕೂಡ ಮಿಕ್ಸ್ ಆಗಿ ಸ್ವಲ್ಪ ಹಾಫ್ ಅಮೌಂಟ್ ಬರುತ್ತೆ ವ್ಯಾಲೆಟ್ ಮಿಕ್ಸ್ ಆಗಿ ಬಂದರೆ ಹಾಫ್ ಅಮೌಂಟ್ ಬರುತ್ತೆ ಬಟ್ ನಾವು ಗ್ರೀನ್ ಕಟ್ಟಿದ್ದು ಗ್ರೀನ್ ವಿನ್ ಆತ ರೆಡ್ ಕಟ್ಟಿದ್ದು ರೆಡ್ ವಿನ್ ಇವಾಗ ನೋಡ್ತಾರು ರೆ ರೆಡ್ ಕಟ್ಟಿದ್ರೆ ರೆಡ್ ವಿನ್ ಆಯಿತು ನೋಡ್ತಾರು ಇವಾಗ ಮತ್ತೆ ನಾನು ಏನು ಮಾಡ್ತೀನಿ ರೆಡ್ಗೆ ಮತ್ತೆ ಹತ್ತು ರೂಪಾಯಿನ ಬೆಟ್ಟಿಂಗ್ ಮಾಡ್ತೀನಿ ನೋಡ್ತಾ ಇರ್ಬೋದು ನನ್ನ ಹತ್ರ ಒಂದು ನೂರ ಇಪ್ಪತ್ತೊಂದು ಇತ್ತು ಇವಾಗ ಒಂದು ನೂರ ಇಪ್ಪತ್ನಾಲ್ಕು ಇಲ್ಲಿದೆ ಮತ್ತೆ ಗೇಮ್ ಕೂಡ ಹತ್ತು ರೂಪಾಯಿ ಬೆಟ್ಟಿಂಗನ್ನು ಮಾಡಿದ್ದೀನಿ ಎಸ್ ಇಲ್ಲಿ ನೋಡ್ತಾ ಇರೋದು ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಮತ್ತೆ ನಾನು ರೆಡ್ ಕಟ್ಟಿದೆ ರೆಡ್ ವಿನ್ ಆಯಿತು ಎಸ್ ಇಲ್ಲಿ ನೋಡ್ತಾ ಇರ್ಬೋದು ನಾವು ಜಸ್ಟ್ ಒನ್ ನೂರ ಇಪ್ಪತ್ತು ಒಂದು ರೂಪಾಯಿ ಅನ್ನೋದಿತ್ತು ನೆಕ್ಸ್ಟ್ ಇವಾಗ ನೋಡಿದಾಗ ಒನ್ ಫೋರ್ಟಿ ಟೂ ರೂಪಾಯಿ ಆಗಿದೆ ಸೊ ನೆಕ್ಸ್ಟ್ ಈಗ ನಾವು ಬೆಟ್ಟಿಂಗ್ ಮಾಡ್ಬೇಕಂತ ಹೋಗ್ತೀವಿ ಅದು ಅಪ್ಡೇಟ್ ಮಾಡ್ಕೊಂತ ಹೇಳ್ತೀವಿ ಸೊ ಅಪ್ಗೇಡ್ ನೀವು ಅಂತ ಸೊ ಅಪ್ಗೇಡ್ ಮಾಡ್ಕೋಬೇಕು ಏನು ಮಾಡ್ಕೊಳ್ತೇವೆ ನಾವು ಮಿನಿಮಮ್ ಇಲ್ಲ ಅಂದ್ರೆ ಒಂದು ಟೂ ಹಂಡ್ರೆಡ್ ರೂಪಾಯಿ ರೀಚಾರ್ಜ್ ಮಾಡಲೇಬೇಕಾಗುತ್ತೆ ಸೊ ಜಸ್ಟ್ ನಾವು ಟೂ ಹಂಡ್ರೆಡ್ ರೂಪಾಯಿ ಏನಾದರೂ ರೀಚಾರ್ಜ್ ಮಾಡಿದ್ರೆ ಸೊ ನಮ್ಮಲ್ಲಿ ವ್ಯಾಲಟೈಲ್ ಅಮೌಂಟ್ ಏಟಾಗುತ್ತೆ ತ್ರೀ ಹಂಡ್ರೆಡ್ ಫೋರ್ಟಿ ಟೂ ರುಪೀಸ್ ಆಗುತ್ತೆ ಸೊ ನೆಕ್ಸ್ಟ್ ಇವಾಗ ನಾವು ಗೇಮ್ ಪ್ಲೇ ಕೂಡ ಮಾಡ್ಬೋದು ಬಟ್ ನಿಮಗೆ ಏನಾದರೂ ಮಾಡ್ಕೋಬೇಕನ್ನಿಸಿದ್ರೆ ರೀಚಾರ್ಜನ್ನು ಮಾಡಿ ನಿಮಗೇನಾದ್ರೂ ರೀಚಾರ್ಜ್ ಮಾಡ್ಕೋಬೇಕು ಅನಿಸಿದರೆ ಮಾತ್ರ ಮಾಡ್ಕೊಳ್ಳಿ ಸೊ ಈ ಆ್ಯಪಲ್ಲಿ ನಿಮ್ಗೆ ಏನಾದ್ರೂ ರೀಚಾರ್ಜ್ ಅನಿಸಿದ್ರೆ ಮಾತ್ರ ರೀಚಾರ್ಜ್ ಮಾಡ್ಕೊಳ್ಳಿ ಗೇಮ್ ಏನಾದರೂ ಮತ್ತೆ ಆಡ್ತೀನಪ್ಪ ಅಂದರೆ ಸೊ ನನ್ನ ಪ್ರಕಾರ ಇಲ್ಲಿ ನೋಡ್ತಾ ಇರ್ಬೋದು ನೀವು ರೀಚಾರ್ಜ್ ಮಾಡ್ಕೊಂಡು ಗೇಮ್ ಪ್ಲೇ ಮಾಡಿದ್ರೆ ಬೆಟ್ರ್ ಅಂತ ಅನಿಸ್ತು ಯಾಕಂದರೆ ಇಲ್ಲಿ ನೋಡ್ತಾ ಇರೋದು ಗ್ರೀನು ಮತ್ತು ರೆಡ್ಡು ಎರಡೇ ಇದೆ ಇದು ನೋಡ್ತಾ ಇರ್ಬೋದು ಎಲ್ಲಿ ವ್ಯಾಲೆಟಲ್ಲಿ ನೀವು ರೀಚಾರ್ಜ್ ಮಾಡಿದ ನಂತರನೇ ಇದು ಓಪನ್ ಆಗೋದು ಅಲ್ಲಿ ತನಕ ಓಪನ್ ಆಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ನೋಡ್ತಾ ಇರೋದು ನೀವು ಜಾಸ್ತಿ ಗ್ರೀನೇ ಬರ್ತಾಯಿದೆ ಯಾವುದು ವಿನ್ ಆಗ್ತಿರ್ತಲ್ಲ ಅದಕ್ಕೆ ಬಿಟ್ಟಿಂಗ್ ಮಾಡ್ತಾ ಹೋದ ಕೂಡ ನೋಡ್ತಾ ಇರೋದು ಜಾಸ್ತಿ ಗ್ರೀನೇ ವಿನ್ ಆಗ್ತದೆ ಒಂದೊಂದು ಟೈಮ್ ಏನಾಗುತ್ತೆ ಜಾಸ್ತಿ ರೆಡ್ ಹಾಕಿ ವಿನ್ ಆಗ್ತಾ ಬರುತ್ತೆ ವಿನ್ ಆಗ್ತಾ ಬರುತ್ತೆ ಸೊ ಇರೋದು ಇವಾಗ ಲಿಸ್ಟ್ನ ನೋಡಿದ್ರ ತಕ್ಷಣ ನೋಡ್ತಾ ಇರೋದು ಗ್ರೀನ್ ವಿನ್ ಇದೆ ರೆಡ್ ವಿನ್ ಇದೆ ಎಲ್ಲ ಕೂಡ ರಿಸಲ್ಟ್ ಇದೆ ಸೊ ಅದಕ್ಕೋಸ್ಕರ ಏನು ಹೋಗೋದು ಒಂದು ಟೈಮ್ ಗ್ರೀನು ವಿನ್ ಆಗುತ್ತೆ ಒಂದೊಂದು ಟೈಮ್ ರೆಡ್ ವಿನ್ ಆಗ್ತಾ ಬರುತ್ತೆ ಸೊ ನೀವು ಇದರಲ್ಲಿ ಇನ್ನೂ ಜಾಸ್ತಿ ಅರ್ನಿಂಗ್ ಮಾಡಬೇಕಪ್ಪ ಅಂದರೆ ಸೊ ನೀವು ರೀಚಾರ್ಜ್ ಮಾಡ್ಕೋಬೇಕು ರೀಚಾರ್ಜ್ ಮಾಡ್ಕೋದು ಬಿಡೋದು ನಿಮ್ಮ ಓನ್ ರಿಸ್ಕ್ ಇರುತ್ತೆ ಯಾಕಂದರೆ ನೀವು ರೀಚಾರ್ಜ್ ಮಾಡ್ಕೊಂಡು ಎಲ್ಲ ಅಮೌಂಟ್ ಕೂಡ ಲಾಸ್ ಆಗ್ಬೋದು ಯಾವ ಯಾವ ರೀತಿ ಲಾಸ್ ಅಂದರೆ ನೀವೇ ಗೇಮ್ ಪ್ಲೇ ಹೋಗಿ ಹತ್ತು ಕಟ್ತೀರ ಅದು ಲಾಸ್ ಆಗ್ಬೋದು ಇಪ್ಪತ್ತು ಕಟ್ತೀರ ಅದು ಲಾಸ್ ಆಗ್ಬೋದು ಮೂವತ್ತು ಈ ರೀತಿಯಾಗಿ ನೀವು ಗೇಮ್ ಪ್ಲೇ ಮಾಡ್ತಾ ಹೋಗ್ತೀವಿ ಲಾಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಆಗಿ ಅರ್ನಿಂಗ್ ಮಾಡ್ಕೋಬೇಕು ಅನಿಸಿದ್ರೆ ಸೊ ನಿಮ್ಮ ಹತ್ರ ಟೆಕ್ನಿಕ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸೊ ವಿನಿಕ್ ಟೆಕ್ ಸಿಂಪಲ್ ಆಗಿರುತ್ತೆ ಸೊ ಇವಾಗ ನೋಡ್ತಾ ಇವಾಗ ಗ್ರೀನ್ ವಿನ್ ಆತ ನೆಕ್ಸ್ಟು ಹತ್ತು ರೂಪಾಯಿ ಗ್ರೀನಿಂಗ್ ಬೆಟ್ ಮಾಡಿರ್ತಾರೆ ನೆಕ್ಸ್ಟ್ ವಿನ್ ಆತ ಮತ್ತೆ ಏನು ಮಾಡ್ತಾರೆ ಇಪ್ಪ ಹತ್ತು ರೂಪಾಯಿ ಬೆಟ್ಟಿಂಗ್ ಮಾಡಬೇಕು ಲಾಸ್ ಆದರೆ ಮಾತ್ರ ಏನು ಮಾಡಬೇಕಾಗುತ್ತ ಹತ್ತು ಕಟ್ಟಿರ್ತಾರೆ ನೆಕ್ಸ್ಟ್ ಮೂವತ್ತು ಕಟ್ಟಬೇಕು ಈ ರೀತಿಯಾಗಿ ಮಲ್ಟಿಪ್ಲೆಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ ನೋಡ್ತಾ ಇಲ್ಲಾಂದರೆ ನೀವು ಪ್ರತಿ ಸಲ ಹತ್ತು 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 ಕಟ್ತಾ ವಿನ್ ಹಾಕ್ತಾ ಹೋಗ್ತಿರೋದು ಸಿಂಪಲ್ ಆಗಿರುತ್ತೆ ಸೊ ನಾನು ಈ ಸಲ ಗೆದ್ದಿದ್ದೀನಿ ನೆಕ್ಸ್ಟ್ ನೂರು ಕಟ್ತೀನಿ ಐವತ್ತು ಕಟ್ತೀನಿ ಅಂದರೆ ಎಟ್ ಎ ಟೈಮ್ ಲಾಸ್ ಆದರೆ ತುಂಬ ಇದನ್ನಾಗುತ್ತೆ ಯಾಕಂದರೆ ವ್ಯಾಲೆಟಲ್ಲಿ ಬ್ಯಾಲೆನ್ಸ್ ಇರಲ್ಲ ಸೊ ಅರ್ಥ ಆಗಿದೆ ಅನ್ಕೋತೀನಿ ಸೊ ಇದ್ರ ಮಿನಿಮಮ್ ವಿತ್ರಾಲ್ ಟೂ ಹಂಡ್ರೆಡ್ ಇದೆ ಆರಾಮಾಗಿ ನೀವು ವಿತ್ರಾಲ್ ಮಾಡ್ಕೋಬೋದು ಇಲ್ಲಿ ನೋಡ್ತಾಯಿರೋದು ವಿತ್ರಾಲ್ ಬ್ಯಾಲೆನ್ಸ್ ಕೂಡ ಇವಾಗ ಟ್ವೆಂಟಿ ರುಪೀಸ್ ತೋರಿಸ್ತಾ ಇದೆ ನೆಕ್ಸ್ಟ್ ನೋಡ್ತಾ ಇರು ಇದರಲ್ಲಿ ಅರ್ನಿಂಗ್ ಮಾಡ್ಕೋಬೇಕಂದ್ರೆ ರೀಚಾರ್ಜ್ ಮಾಡಬೇಕಾಗುತ್ತೆ ಕಂಪಲ್ಸರಿ ರೀಚಾರ್ಜ್ ಮಾಡಿದ್ರೆ ಅರ್ನಿಂಗ್ ಆಗಲ್ಲ ಅರ್ಥ ಆಗಿದೆ ಅನ್ಕೋತೀನಿ ಮತ್ತು ಇದ್ರ ಪೇಮೆಂಟ್ ರೂಪ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ಓಕೆ ಬಾಯ್ ಫ್ರೆಂಡ್ಸು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗು